ಇಂದು ನೆನ್ನೆ ನಡೆದ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಮಾತನಾಡುತ್ತಿದ್ದಾರೆ, ನೀವು ಎಲ್ಲರೂ ಬಂದು ಚಿತ್ರವನ್ನ ನೋಡಿಬಿಟ್ಟಿದ್ದೀರಾ ಅಂತ. ದರ್ಶನ್ ಅವರೇ, ಚಿತ್ರರಂಗಕ್ಕೆ ಕನ್ನಡಿಗರ ಕೊಡುಗೆ ಬಹಳಷ್ಟು ಇದೆ. ಕನ್ನಡ ನಾಡಿನ ಕೇಂದ್ರ ಬಿಂದು, ಕೇಂದ್ರ ಸ್ಥಾಯಿ ಸ್ಥಾನ ಆಗಿರುವಂತ ಜೀವವನ್ನ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವಂತ ಹೋರಾಟಗಾರರ ಬಗ್ಗೆ ನೀವು ಅಗ್ರವಾಗಿ ಮಾತಾಡುತ್ತಿರುವಂತದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಾವೇರಿ ಹೋರಾಟಗಾರರು ಯಾವುದೇ ಪಕ್ಷ ಪರವಾಗಿ ಆಗಲಿ ಪಕ್ಷದ ವಿರುದ್ಧವಾಗಿ ಮಾಡುವಂತ ಜನ ಅಲ್ಲ. ಯಾವುದೇ ಪಕ್ಷ ಇರಲಿ ಅವರ ವಿರುದ್ಧವಾಗಿ ನಿಂತು ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಹೋರಾಟವನ್ನ ಮಾಡುತ್ತಾರೆ. ಬಹಳಷ್ಟು ನಾಯಕರು ತಮ್ಮ ಪಕ್ಷದ ಅಧಿಕಾರಿಗಳಿದ್ದಾಗಲೂ ಹೋರಾಟವನ್ನ ಮಾಡಿದ್ದಾರೆ. ಉದು ಮಾದೇಗೌಡರು, ಜಿ ಚೌಡಯ್ಯನ ಅವರು, ಆತ್ಮನಂದ ಅಂತವರು, ಸುನಂದಮ್ಮ ಅಂತವರು, ಕೆ ಎಸ್ ಪುಟ್ಟಣ್ಣಯ್ಯ ಅಂತವರು, ಕೆ ಬೋರಯ್ಯ ಅಂತವರು, ಹಲವಾರು ನಾಯಕರು, ಮಹಾನ್ ನಾಯಕರು ಈ ಜಿಲ್ಲೆಯಲ್ಲಿ ಹೋರಾಟದ ನೆಲೆಗಟ್ಟಿನಲ್ಲಿ 4-5 ದಶಕಗಳ ಕಾಲ ಹೋರಾಟವನ್ನ ಈ ಜಿಲ್ಲೆಗೆ ಮಾಡಿದ್ದಾರೆ, ರಾಜ್ಯಕ್ಕೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಡು ನುಡಿಯ ಪ್ರತ್ಯೇಕವನ್ನ ಪಡೆದಂಥವರು, ತಾವು ಕಾವೇರಿ ಹೋರಾಟಕ್ಕೆ ಬರುವ ಉದ್ದೇಶ ಯಾಕೆ ಆಗ್ರಹ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಾವುಗಳು ಬಂದ್ರೆ ಕಾವೇರಿ ಹೋರಾಟಕ್ಕೆ ಮಿರುಗನ್ನ ಬರುತ್ತೆ, ಕಾವೇರಿ ಹೋರಾಟಕ್ಕೆ ಅನ್ಯಾಯದಂತ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಅಂಬಲದಿಂದಾಗಿ ನಾವು ನಿಮ್ಗೆ ಮನವಿ ಮಾಡ್ಕೊಂಡಿದ್ದೇವೆ, ನೀವು ಚಳುವಳಿಗೆ ಬರಬೇಕು ಅಂತೇಳಿ. ಯಾವುದೇ ದುರದುದ್ದೇಶ ನಮ್ಮದಿಲ್ಲ, ನೀವು ಬರಲಿಲ್ಲ ಅಂದ್ರೆ ಚಳುವಳಿ ನಾವೇನು ನಿಲ್ಲಿಸ್ಬಿಡಲ್ಲ, ಚಳುವಳಿ ಮಾಡೇ ಮಾಡ್ತೀವಿ. ಹಾಗಾಗಿ ನೀವು ನಮ್ಮ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ನಟರಾಗಿದ್ದೀರಿ. ನೀವು ಇಂಥ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನರ ಪರವಾಗಿ ನಿಲ್ಲಬೇಕಾದ್ದು ನಿಮ್ಮ ಕರ್ತವ್ಯ ಆಗಿರ್ತದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ದರ್ಶನ್ ಅವರೇ, ತಾವು ಮಾತನಾಡಿರೋ ಮಾತು ತಾವು ನಮಗೆ ಬಹಳ ಬೇಸರ ತಂದಿದೆ. ನೀವು ಜವಾಬ್ದಾರಿತವಾದಂಥ ನಾಯಕ ನಟರು, ಇಂಥ ಸಂದರ್ಭದಲ್ಲಿ ಕಾವೇರಿಯ ಸಂದರ್ಭದಲ್ಲಿ ನೀರೇ ಇಲ್ಲದಂಥ ಸಂದರ್ಭದಲ್ಲಿ ರೈತರು ಬೆಳೆದಂಥ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನೀವು ರೈತರ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ನಮಗೆ ನೋವಾಗ್ತದೆ. ಹಾಗಾಗಿ ನೀವು ಬಹಿರಂಗವಾಗಿ ನಮ್ಮ ನಾಡಿನ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಂಡ್ಯ ಜಿಲ್ಲೆ ರೈತರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ನಮ್ಮ ಹೋರಾಟದ ಸ್ಥಳಕ್ಕೆ ಬರಬೇಕು, ನಮ್ಮ ಹೋರಾಟಕ್ಕೆ ಬೆಂಬಲಿಸಬೇಕನ್ನೋ ಆಗ್ರಹ ಕೂಡ ಮಾಡ್ತಾ, ನಮ್ಮ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಏನು ನೀರು ಇರುವಂಥ ಬಾಕಿ ಇರುವಂಥ ನೀರನ್ನು ಬಿಡಲ್ಲ ಅಂತೇಳಿ ನಮಗೆ ಸ್ಪಷ್ಟತೆ ನೀಡಬೇಕನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ.